ವೀಕ್ಷಕರೇ ಒಂದು ಹೊಸ ವಿಡಿಯೋಗೆ ಸ್ವಾಗತ ಫಹದ್ ಫಾಜಿಲ್ ನಟನಾಗಿ ನಟಿಸಿದಂತಹ ಮಲಿಕ್ ಸಿನಿಮಾ ತೆರೆ ಕಾಣುವುದರೊಂದಿಗೆ ಕೇರಳ ಚರಿತ್ರೆಯಲ್ಲಿ ಅತ್ಯಂತ ಕಪ್ಪು ಚುಕ್ಕಿಯಾಗಿ ದಾಖಲಿಸಲ್ಪಟ್ಟಂತಹ ಭೀಮಾಪಳ್ಳಿ ಶೂಟೌಟ್ ಪ್ರಕರಣ ಮತ್ತೆ ಚರ್ಚಾ ವಿಷಯವಾಗಿದೆ ಹಲವಾರು ಸತ್ಯಾಸತ್ಯತೆಗಳನ್ನು ಮರಮಾಚಲ್ಪಟ್ಟು ಇಸ್ಲಾಮಿಕ್ ಫೋಬಿಯವನ್ನು ಹರಡುವ ಸಂದೇಶವಾಗಿದೆ ಸಿನಿಮಾದಲ್ಲಿ ಕಾಣಪಡದಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚಾ ವಿಷಯವಾಗಿದೆ ಏನಾಗಿದೆ ಎರಡು ಸಾವಿರದ ಒಂಬತ್ತು ಮೇ ಹದಿನೇಳರಂದು ನಡೆದಂತಹ ಭೀಮಾಪಳ್ಳಿ ಶೂಟೌಟ್ ಪ್ರಕರಣ ಇದರ ಸತ್ಯ ಸತ್ಯತೆಯನ್ನು ನಾವೊಮ್ಮೆ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತ ಏಳರ ನಂತರ ಕೇರಳ ರಾಜ್ಯ ಕಂಡಂತಹ ಅತ್ಯಂತ ಭಯಾನಕವಾದ ಭೀಕರವಾದ ಪೊಲೀಸ್ ಶೂಟೌಟ್ ಪ್ರಕರಣವಾಗಿದೆ ಭೀಮಾಪಳ್ಳಿ ಶೂಟೌಟ್ ಪ್ರಕರಣ ಪ್ರವಾದಿ ಪೈಗಂಬ್ರ ಸೊಲ್ಲಾಹು ಅಲಿಹಿ ವಸಲ್ಲಮರ ಪಾರಂಪರ್ಯದಲ್ಲಿ ಬಂದಂತಹ ಮಾಯಿನ್ ಬಕ್ಕರ್ ಹಾಗೂ ಭೀಮಾ ವಿವಿ ವಿವಿಯವರು ಕರಳಿನ ಮೂಲಕ ಬಂದು ಭೀಮಾಪಳ್ಳಿಯ ಪರಿಸರದಲ್ಲಿ ರೋಗಿಗಳ ಶುಶ್ರೂಷೆ ನಡೆಸಿ ಇಂದು ಅದೇ ಭೀಮಾಪಳ್ಳಿಯ ಪರಿಸರದಲ್ಲಿ ಅಂತ್ಯವಿಶ್ರಾಮಿಗೊಳ್ಳುತ್ತಿದ್ದಾರೆ ಅವರ ಹೆಸರಿನಲ್ಲೇ ನಂತರ ಕಾಲಘಟ್ಟದಲ್ಲಿ ಈ ಮಸೀದಿಯು ಅರಿಯಲ್ಪಟ್ಟಿತು ಆದರೆ ಎರಡು ಸಾವಿರದ ಒಂಬತ್ತು ಮೇ ಹದಿನೇಳರಂದು ಭೀಮಾಪಳ್ಳಿ ಶೂಟೌಟ್ ಪ್ರಕರಣ ನಡೆಯಲು ಕಾರಣವೇನು ಪ್ರಿಯರೇ ನಾವು ಅದರ ಸತ್ಯಾಸತೆಯನ್ನು ಒಮ್ಮೆ ನೋಡಿಕೊಳ್ಳೋಣ ಪೊಲೀಸರ ಗೂಂಡಾ ಲೀಸ್ಟ್ನಲ್ಲಿದ್ದಂತಹ ಕೊಂಬುಶಿಬು ಎಂಬ ವ್ಯಕ್ತಿಯಾಗಿದ್ದಾರೆ ಈ ಒಂದು ಪ್ರಕರಣ ನಡೆಯಲು ಮೂಲ ಕಾರಣ ಕೊಂಬುಶಿಬು ಎಲ್ಲರನ್ನು ದೌರ್ಜನ್ಯವೆಸಗಿ ಜನರನ್ನು ಹೆದರಿಸಿ ಹಣ ದೋಚಿಸಿದಂತಹ ಒಬ್ಬ ರೌಡಿ ಶೀಟರ್ ಆಗಿದ್ದರು ಕೊಂಬುಶಿಬು ಎರಡು ಪ್ರದೇಶದಲ್ಲಿ ಜೀವನ ನಡೆಸುತ್ತಿದ್ದವರಾಗಿದ್ದಾರೆ ಈ ಭೀಮಾಪಳ್ಳಿ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ವಾಸಿಸುತ್ತಿರುವವರು ಮುಸ್ಲಿಮರು ಅದೇ ರೀತಿ ಸರಿಯತುರ ಎಂಬ ಪ್ರದೇಶದಲ್ಲಿ ವಾಸಿಸುವವರು ಕೆಥೋಲಿಕ್ ಕ್ರಿಶ್ಚಿಯನರಾಗಿದ್ದರು ಈ ಎರಡು ವಿಭಾಗಗಳ ನಡುವೆಯಾಗಿತ್ತು ಆ ಒಂದು ಘರ್ಷಣೆಗೆ ಕಾರಣವಾಗಲು ಈ ಕೊಂಬುಶಿಬು ಪ್ರಮುಖ ಕಾರಣವಾದುದು ಎರಡು ಸಾವಿರದ ಒಂಬತ್ತು ಮೇ ಹದಿನಾರರಂದು ಕೊಂಬುಶಿಬು ಭೀಮಾಪಳ್ಳಿಯ ಪ್ರದೇಶದಲ್ಲಿರುವಂತಹ ಮೊಹಮ್ಮದ್ ಎಂಬವರ ಹೋಟೆಲಿಗೆ ನುಗ್ಗಿ ಬೇಕಾದಷ್ಟು ತಿಂದು ಹಣ ನೀಡದೆ ಮೊಹಮ್ಮದರನ್ನು ಹೆದರಿಸಿ ಓದದೇ ಇದಕ್ಕೆ ಪ್ರಮುಖ ಕಾರಣವಾಗಿತ್ತು ಆಗ ಮಸೀದಿಯ ಪರಿಸರದಲ್ಲಿದ್ದಂತಹ ಜನರು ಪೊಲೀಸರಿಗೆ ದೂರು ನೀಡಿದರು ಆ ದೂರಿನ ಅನ್ವಯ ಕೊಂಬು ಶಿಬುವನ್ನು ಬಂಧಿಸುವುದಾಗಿ ಪೊಲೀಸರು ಮಾತು ನೀಡಿದರು ಅದನ್ನು ಯಾವುದೇ ರೀತಿಯಲ್ಲಿ ಅವನ ವಿರುದ್ಧ ಕೇಸು ದಾಖಲಿಸಲಿಲ್ಲ ಅತ್ಯಂತ ಪ್ರಸಿದ್ಧವಾದಂತಹ ಭೀಮಾಪಳ್ಳಿ ಉರೂಸನ್ನು ನಾನು ಈ ವರ್ಷ ಮಾಡಲು ಬಿಡುವುದಿಲ್ಲ ಅಂತ ಹೇಳಿ ಭೀಷಣಿಯನ್ನು ಹೇಳಿಕೆಯನ್ನು ನೀಡಿದವನಾಗಿದ್ದಾನೆ ಕೊಂಬುಶಿಬು ಮತ್ತೆ ಮತ್ತೆ ಆವರ್ತಿಸಿ ಹೇಳುತ್ತಾನೆ ಈ ವರ್ಷದ ಭೀಮಾಪಳ್ಳಿಯ ಮಸೀದಿಯ ಉರುಸನ್ನು ನಾನು ಮಾಡಲು ಬಿಡುವುದಿಲ್ಲ ಅಂತ ಹೇಳಿ ಕೊಂಬುಶಿಬು ಹೇಳಿ ಎರಡು ಸಾವಿರದ ಹದಿನೇಳರ ಎರಡು ಸಾವಿರದ ಒಂಬತ್ತು ಮೇ ಹದಿನಾರರಂದು ಆ ಭೀಮಾಪಳ್ಳಿಯ ಪ್ರದೇಶದಲ್ಲಿದ್ದಂತಹ ಹಲವಾರು ಧ್ವನಿಗಳನ್ನು ಹಾನಿಗೀಡು ಮಾಡಿದನು ಇದರ ಭಾಗವಾಗಿ ಪೊಲೀಸರು ಎರಡು ವಿಭಾಗಗಳ ನಡುವೆ ಗಲಭೆ ಅಂತ ಹೇಳಿ ಕಾರಣ ಸುಖ ಸುಳ್ಳು ಕಾರಣಗಳನ್ನು ನೀಡಿ ಒಂದೇ ವಿಭಾಗದ ಜನರ ವಿರುದ್ಧ ಯಾವುದೇ ಮೇಲಧಿಕಾರಿಗಳ ಮೇಲಧಿಕಾರಿಗಳ ಅನುಮತಿ ಇಲ್ಲದೆ ಅಂದಿನ ಪೊಲೀಸರು ಸರಿಸುಮಾರು ಆರರಷ್ಟು ಜನರನ್ನು ಬಲಿ ತೆಗೆದುಕೊಂಡರು ಹಿಂದಿರುಗಿ ಓಡುವವರ ಬೆನ್ನಿಗೂ ಸಹ ಬಂದೂಕುಗಳನ್ನು ಅವರು ಸಿಡಿಮದ್ದುಗಳನ್ನು ಬಿಟ್ಟರು ಅದರಿಂದ ಸುಮಾರು ಐವತ್ತಷ್ಟಕ್ಕೂ ಮಿಕ್ಕ ಜನರು ಆ ಪೊಲೀಸರ ಶೂಟೌಟಿನಲ್ಲಿ ದಾಳಿಗೊಳಗಾದವರು ಆರು ಮಂದಿ ಆ ಸಂದರ್ಭಗಳಲ್ಲಿ ಅಸುನೆಗಿದರೂ ಅದರಲ್ಲಿ ಹದಿನಾರರ ಫಿರೋಜ್ ಎಂಬ ಒಬ್ಬ ಬಾಳಕನೂ ಸಹ ಒಳಪಟ್ಟಿದ್ದನು ಫುಟ್ಬಾಲ್ ಆಟಕ್ಕೆ ಅಂತ ಹೇಳಿ ಬಂದಂತಹ ಫಿರೋಜ್ ಸಹ ಪೊಲೀಸರ ಶೂಟೌಟ್ನಲ್ಲಿ ದಾಳಿಗೊಳಗಾದವನು ಹಲವಾರು ಘಟನೆಗಳನ್ನು ಈ ಸಿನಿಮಾ ತೋರಿಸುವುದಾದರೂ ಅಲ್ಲಿ ಪೊಲೀಸರ ದಾಳಿಯ ನಂತರ ಅದಕ್ಕೆ ಪ್ರತ್ಯುತ್ತರವಾಗಿ ಸಿನಿಮಾದಲ್ಲಿ ತೋರಿಸುವಂತಹ ಒಂದು ದಾಳಿ ಎರಡು ಸಾವಿರದ ಒಂಬತ್ತು ಮೇ ಹದಿನೇಳರಂದು ಭೀಮಾಪಳ್ಳಿಯ ಮಸೀದಿ ಮುಂಭಾಗದಲ್ಲಿ ನಡೆಯಲಿಲ್ಲ ಈ ಸಿನಿಮಾ ತೋರಿಸುವುದು ಅಂದಿನ ಆಡಳಿತ ನಡೆಸುತ್ತಿದ್ದಂತಹ ಸರ್ಕಾರ ಎಡರಂಗ ಸರ್ಕಾರವಾಗಿತ್ತು ಅಂದಿನ ಎಂಎಲ್ಎಯು ಸಹ ಎಡರಂಗ ಸರ್ಕಾರಕ್ಕೆ ಸಮೀಪ ಆದರೆ ಸಿನಿಮಾದಲ್ಲಿ ತೋರಿಸುವಂಥದ್ದು ಒಂದು ಸಮುದಾಯದ ವಕ್ತಾರನಾಗಿ ಅಂದಿನ ಎಂಎಲ್ ಎನ್ನು ಅಂದಿನ ಸರ್ಕಾರವನ್ನು ಮಸೀದಿಯ ಆಡಳಿತಗಾರರನ್ನು ಒಂದು ರೀತಿಯಲ್ಲಿ ಮಾನವೀಯತೆ ಇಲ್ಲದ ತೀವ್ರಗಾಮಿ ಅಥವಾ ತೀವ್ರ ಚಿಂತನೆಗೆ ಒಡ್ಡುವಂತಹ ರೀತಿಯಲ್ಲಾಗಿದೆ ಸಿನಿಮಾ ತೋರಿಸ್ತಾ ಇರೋದು ಮಾತ್ರವಲ್ಲ ಎರಡು ಸಾವಿರದ ಒಂಬತ್ತರ ಈ ಭಯಾನಕ ಶೂಟೌಟ್ ಪ್ರಕರಣಕ್ಕೆ ಒಂದು ತನಿಖಾ ಕಮಿಷನರನ್ನು ನಿಯೋಜಿಸಿದರು ಇಷ್ಟರವರೆಗೂ ಅದರ ರಿಪೋರ್ಟನ್ನು ಸಹ ಆ ತನಿಖಾ ಸಮಿತಿ ಹೊರಗೆಡವಲಿಲ್ಲ ಅಷ್ಟಕ್ಕೂ ಒಂದು ರೀತಿಯ ಷಡ್ಯಂತ್ರವಾಗಿದೆ ಮೇಳ ಅಂತಸ್ತ ಅಧಿಕಾರಿಗಳ ಸಮ್ಮತಿ ಇಲ್ಲದೆ ಕೆಳದರ್ಜೆಯ ಪೊಲೀಸರು ಶೂಟೌಟ್ ಮಾಡುವುದಾದರೂ ಯಾವುದೇ ಮುನ್ಸೂಚನೆ ಇಲ್ಲದೆ ಒಂದು ಶೂಟೌಟ್ ನಡೆಸಬೇಕಾದರೆ ಜಲಪಿರಂಗಿಯನ್ನು ಅಥವಾ ಕೊನೆಯದಾಗಿ ಶೂಟೌಟ್ ಮಾಡಬೇಕಾದರೆ ಮೊಣಕಾಲಿನ ಕೆಳಗೆ ಆಗಿರಬೇಕಿತ್ತು ಪೊಲೀಸರು ಶೂಟ್ ಮಾಡಬೇಕಾಗಿರುವುದು ಆದರೆ ಬೆನ್ನಿಗೆ ಹಿಂತಿರುಗಿ ಓಡುವವರನ್ನು ಸಹ ಬೆನ್ನಿಗೆ ಅವರು ಬಂದೂಕಗಳನ್ನು ಬಿಟ್ಟಿದ್ದಾರೆ ಅದರಿಂದ ಐವತ್ತಷ್ಟಕ್ಕೂ ಮಿಕ್ಕ ಜನರು ತೀವ್ರತರದ ತರದ ಹಾನಿಗೊಳಗಾದರೂ ಇಷ್ಟರವರೆಗೂ ಅವರಿಗೆ ಯಾವುದೇ ನಷ್ಟ ಪರಿಹಾರವನ್ನು ಸಹ ಸರ್ಕಾರ ನೀಡಲಿಲ್ಲ ಎಂಬುದು ಅಂತಹ ನೀಡಲಿಲ್ಲ ಇರುವುದು ಅತ್ಯಂತ ಖೇದಕರವಾಗಿದೆ ಈ ಹಲವಾರು ಸತ್ಯಾಸತ್ಯತೆಗಳನ್ನು ಚರಿತ್ರೆಗಳನ್ನು ಮರೆಮಾಚಿ ಒಂದು ರೀತಿಯ ಒಂದು ವಿಭಾಗಕ್ಕೆ ಮಾತ್ರ ಒಂದು ವಿಭಾಗವನ್ನು ತೀವ್ರಗ್ರಾಮಿ ಅಥವಾ ಭಯೋತ್ಪಾದನೆಯ ನೆಲೆಯಲ್ಲಿ ಬಿಂಬಿಸುವಂತಹ ರೀತಿಯಲ್ಲಾಗಿದೆ ಚಿತ್ರ ತೆರೆ ಕಂಡದ್ದು ಇಸ್ಲಾಮಿಕ್ ಫೋಬಿಯಾವನ್ನು ಪಸರಿಸುವ ಸಂದೇಶವನ್ನಾಗಿದೆ ಇದರಲ್ಲಿ ಕಾಣಲ್ಪಡುವುದು ಅತ್ಯಂತ ಭಯಾನಕವಾದ ಚರಿತ್ರೆ ಇಲ್ಲಿ ನೆಲೆಗೊಳ್ಳುವಾಗ ಈ ಸಮೀಪ ಕಾಲದ ಚರಿತ್ರೆಯನ್ನು ತಿರುಚಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಈ ಮೂಲಕ ತಿಳಿಯಪಡಿಸಲು ಇಚ್ಛಿಸ್ತಾ ಇದ್ದೇನೆ ಅದರಿಂದ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕಿ ಸಹಕರಿಸಿ